ನಾವು ಇಲ್ಲಿ ನಂದಿ ಟೈವೇಟಲ್ಲಿ ಬಂದಿದ್ದೆ ಕನಕಪುರ ರೋಡಲ್ಲಿ, ಇಲ್ಲಿ ಸರ್ವಿಸಿಗೆ ಬರ್ತಾ ಇರ್ತೀವಿ ನಾವು. ಇದು ಸೇರಿ ಒಂದು 2-3 ಸರಿ ಬಂದ್ಬಿಟ್ಟಿದ್ದೀವಿ ನಾವು. ಆದರೆ ಚೆನ್ನಾಗಿದೆ ಇಲ್ಲಿ, ಇಲ್ಲಿ ಏನಿದೆ ಸರ್ವಿಸು ಚೆನ್ನಾಗಿದೆ. ಇಲ್ಲಿ ಭಾಳ ಕೋಆಪ್ರೇಟ್ ಮಾಡ್ತಾರೆ. ಇಲ್ಲಿ ಸರ್ವಿಸ್ಗೆ ಭಾಳ ಏನು ಬೇಕು, ಏನು ಹೆಂಗಿದೆ, ಏನಿದೆ ಎಲ್ಲ ಕೇಳ್ತಾರೆ ಅವರು. ಅದಕ್ಕೆ ಏನೇನು ಬೇಕು, ಏನು ಆಗಬೇಕು ಅದೆಲ್ಲ ಕೇಳ್ಬಿಟ್ಟು ಆರಾಮಾಗಿ ಅವ್ರಿಗೆ ನಮಗೆ ಫೆಸಿಲಿಟಿ ಕೊಡ್ತಾರೆ. ಚೆನ್ನಾಗಿದೆ ಅಲ್ಲಿ. ನಾವು ಚನ್ನಪಾಳ್ಯದಿಂದ ಬರ್ತೀವಿ, ಇಲ್ಲೇ ಎಲ್ಲೂ ಮಾಡಿಸೋದಿಲ್ಲ. ಅವ್ರ ಬೆಳೆಗಳನ್ನು ಕೇಳಿದ್ರು ಅವರು, ಇಲ್ಲ ಸರ್ ನಾವು ಇಲ್ಲೇ ಕನಕಪುರ ರೋಡಲ್ಲಿ ಮಾಡಿಸ್ತೀವಿ ಅಂತ. ನಾವು ಅಲ್ಲೇ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು 9 ಗಂಟೆ ಬೆಳಗ್ಗೆ ಬಂದು, ಚೆನ್ನಾಗಿದೆ ಸರ್ವಿಸ್, ಚೆನ್ನಾಗಿದೆ ಮಾತ್ರ ಇಲ್ಲಿ ಇಲ್ಲಿ ಕೂತ್ಕೊಳ್ಳೋಕ್ಕಿರಲಿ. ಆದರೆ ನಮ್ಮ ವರ್ಕರ್ಸ್ ಇಲ್ಲಿರೋರು, ಅಲ್ಲಿ ಸೇಲ್ಸ್ ಮ್ಯಾನು, ಅವರು ಭಾಳ ರೆಸ್ಪೆಕ್ಟ್ ಕೊಡ್ತಾರೆ, ಭಾಳ ಚೆನ್ನಾಗಿದೆ ಇಲ್ಲಿ. ಆದರೂ ನಾವು ಇಲ್ಲಿ ಬಂದು ಏನಂದರೆ, ಬೆಳಗಿಂದ ಸಂಧ್ಯಾಂಡ ಕೂತ್ಕೊಳ್ಳೋಕೆ ನಮಗೆ ಇದಿಲ್ಲ, ಬೇಜಾರು ಆಗೋದಿಲ್ಲ, ಆರಾಮ ಕೆಲಸ ಚೆನ್ನಾಗಾಯ್ತದೆ. ಏನು ಕೇಳಿದ್ರು ಅವರು ಬಂದು ಕೇಳ್ತಾ ಇರ್ತಾರೆ, ಸರ್ ಇದಾಗಬೇಕು, ಇದಾಗಿದೆ, ಇದು ಆಯಿಲಿಂಗ್ ಆಗಿದೆ, ಬ್ರೇಕ್ ಪೇಡ್ ಆಗಿದೆ, ಅಥವಾ ಸ್ಟೇರಿಂಗು, ಅಥವಾ ನಮ್ಮದು ಏನಿದೆ ವೀಲ್ ಅಲೈನ್ಮೆಂಟು ಹಿಂಗಿದೆ, ಅದೆಲ್ಲ ಚೇಂಜ್ ಮಾಡ್ಬೇಕು ಸರ್, ಹಿಂಗಾಗಿದೆ, ನೋಡ್ಕೊಡಿ ಸರ್ ಒಂದ್ಸತಿ ಅಂತ ತೋರಿಸ್ಬಿಟ್ಟು ನಮಗೆ ಕ್ಲೀನಾಗಿ ಅಡ್ವೈಸ್ ಕೊಡ್ತಾರೆ ಅವರು, ಕ್ಲೀನಾಗಿ ಮಾಡಿಸ್ಕೊಡ್ತಾರೆ. ಆದರೆ ಇಲ್ಲಿ ಯಾವತ್ತೂ ನಮಗೆ ಏನು ಹೆಚ್ಚು ಕಮ್ಮಿ ಆಗಲಿಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಊರು ನಾನು 2-3 ಸರ್ತಿ ಬಂದಿದ್ದೀನಿ, ನಮ್ಮ ಇನ್ನೊಬ್ಬರು ಡ್ರೈವರ್ ಇದ್ದಾರೆ. ಆದರೆ ಚನ್ನಪಾಳ್ಯದಿಂದ ನಾವು 7 ಗಂಟೆ ಬರ್ತೀವಿ, ಫಸ್ಟ್ ಕ್ಲಾಸ್ ಇದೆ ಸರ್ವಿಸ್ ಮಾಡಿಸಿ. ಯಾರಿದ್ರು ಬಂದರೂ ಮಾಡಿಸಿದ್ರು ಒಳ್ಳೆಯದು, ಯಾಕಂದ್ರೆ ನಾನು ಡ್ರೈವರು, ಇದೇ ಗಾಡಿ ಅಂತ ಅಲ್ಲ, ಡ್ರೈವರ್ಗಳು ಭಾಳ ಗಾಡಿ ಇದೆ. ಆದರೆ ನಾವು ಗಾಡಿಗಳು ತಗೋಬರ್ತಾ ಇರ್ತೀವಿ, ನಾವು ಎಲ್ಲ ಗಾಡಿಗಳು ತಗೋಬರ್ತೀವಿ, ಡ್ರೈವರ್ಗಳು ಬರ್ತಾ ಇರ್ತೀವಿ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ. ನಮ್ಮವ್ರು ಇಲ್ಲೇ ಹೋಗಿಪ್ಪ, ಬೇರೆ ಒಳ್ಳೆ ಬೇರೆ ಕಡೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಇಲ್ಲಿ ಏನಿದ್ರು ಬಿಲ್ಲು ಕರೆಕ್ಟಾಗಿ ಕೊಡ್ತಾರೆ, ಸರ್ವಿಸ್ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ ಸರ್. ನಮಸ್ಕಾರ.